ಕಳೆದ ಮಾರ್ಚ್ನಲ್ಲಿ ನಡೆದಂತಹ ಏಪ್ರಿಲಲ್ಲಿ ನಡೆದಂತಹ SSLC ಪರೀಕ್ಷೆಯ ಫಲಿತಾಂಶ ಬಂದಿದೆ. ಅನೇಕ ವಿದ್ಯಾರ್ಥಿಗಳು 85%ಕ್ಕಿಂತಲೂ ಹೆಚ್ಚು ಪರ್ಸೆಂಟ್ ತೆಗೆದುಕೊಂಡು ಬಂದಿದ್ದಾರೆ. ಅಂತಹ ವಿದ್ಯಾರ್ಥಿಗಳ ಪಟ್ಟಿ ಇಲ್ಲಿದೆ. ನಮಗೆ ಒಟ್ಟು 69 ವಿದ್ಯಾರ್ಥಿಗಳ ಮಾರ್ಕ್ಸ್ ಕಾರ್ಡ್ಗಳು ದೊರೆತಿವೆ. ವಿದ್ಯಾರ್ಥಿಗಳು ಡಾಕ್ಟರ್ ಉದಯ್ ಪಾಟೀಲ್ ರವರು SSLC ಮೊದಲಿನ 2 ಸ್ಥಾನಗಳಿಗೆ ಭಾಜನರಾದಂತಹ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ನೀಡಿರುತ್ತಾರೆ. ಮೊದಲನೇ ಸ್ಥಾನ ಪಡೆದುಕೊಂಡಂತಹ ವಿದ್ಯಾರ್ಥಿನಿ ಕುಮಾರಿ ಶ್ರೀರಕ್ಷಾ ಶೇಷಮೂರ್ತಿ ಅವಧಾನಿ. ಈ ವಿದ್ಯಾರ್ಥಿನಿ ಇಳಿದಿದ್ದರೆ ಅವರ ಪಾಲಕರು ಬರಬೇಕು. ಈ ವಿದ್ಯಾರ್ಥಿನಿ ಪಡೆದುಕೊಂಡ ಒಟ್ಟು ಪರ್ಸೆಂಟೇಜ್ 98.72. ಇವಳು ರಾಜ್ಯ ಮಟ್ಟದಲ್ಲಿಯೇ 9ನೇ ರ್ಯಾಂಕ್, ಗುಲ್ಬರ್ಗಾದಲ್ಲಿಯೇ 2ನೇ ರ್ಯಾಂಕ್ ಪಡೆದುಕೊಂಡಿದ್ದಾಳೆ. ಕನ್ನಡದಲ್ಲಿ 100ಕ್ಕೆ 100. ಈ ಬಹುಮಾನಗಳನ್ನು ಶ್ರೀಯುತ DK ಕುಲಕರ್ಣಿ ಅವರು ನೀಡಬೇಕಾಗಿ ಕೋರಿಕೆ. ಶ್ರೀಯುತ DK ಕುಲಕರ್ಣಿ ಅವರು ಬಹುಮಾನ ಕೊಡಬೇಕಾಗಿ ಕೋರಿಕೆ. ಈ ವಿದ್ಯಾರ್ಥಿನಿ ಕನ್ನಡದಲ್ಲಿ, ಹಿಂದಿಯಲ್ಲಿ ಮತ್ತು ಗಣಿತದಲ್ಲಿ 100ಕ್ಕೆ 100 ಅಂಕವನ್ನು ಪಡೆದುಕೊಂಡಿರುತ್ತಾಳೆ. ದ್ವಿತೀಯ ಸ್ಫೂರ್ತಿ ಸುರೇಂದ್ರ ಕುಲಕರ್ಣಿ, ಸ್ಫೂರ್ತಿ ಸುರೇಂದ್ರ ಕುಲಕರ್ಣಿ 91.68. ಮುಂದಿನ ಬಹುಮಾನಗಳನ್ನು ಶ್ರೀಯುತ ರಾಮಾಚಾರ್ಯ ಘಂಟಿಯವರು ನೀಡಬೇಕಾಗಿ ಅವರಲ್ಲಿ ವಿನಂತಿ. ಸ್ವಾತಿ ಶ್ರೀನಿವಾಸ ಕುಲಕರ್ಣಿ, ಸ್ವಾತಿ ಶ್ರೀನಿವಾಸ ಕುಲಕರ್ಣಿ ಹಿಂದಿಯಲ್ಲಿ 100ಕ್ಕೆ 100. ಶ್ರೇಯಾ ವಸಂತ ಮಾಧವ ಜಹಗೀರ್ದಾರ್, ಶ್ರೇಯಾ ವಸಂತ ಮಾಧವ ಜಹಗೀರ್ದಾರ್ 91.36. ವೆಂಕಟೇಶ ಸಂತೋಷ ಕುಲಕರ್ಣಿ, ವೆಂಕಟೇಶ ಸಂತೋಷ ಕುಲಕರ್ಣಿ 91.36. ಪೂರ್ವಜ ಗೋವಿಂದರಾಜ, ಪೂರ್ವಜ ಗೋವಿಂದರಾಜ 91.2. ಪಲ್ಲವಿ ದತ್ತಾತ್ರೇಯರಾವ್ ಕುಲಕರ್ಣಿ, ಪಲ್ಲವಿ ದತ್ತಾತ್ರೇಯರಾವ್ ಕುಲಕರ್ಣಿ 90.88. ಅನಿರುದ್ಧ ಜಿತೇಂದ್ರ ಕುಲಕರ್ಣಿ, ಅನಿರುದ್ಧ ಜಿತೇಂದ್ರ ಕುಲಕರ್ಣಿ 90.72, ಹಿಂದಿಯಲ್ಲಿ 100ಕ್ಕೆ 100. ಭಾರ್ಗವ ಯಾದವರಾವ್ ಕುಲಕರ್ಣಿ, ಭಾರ್ಗವ ಯಾದವರಾವ್ ಕುಲಕರ್ಣಿ 90.72. ನಮ್ರತಾ ನಾರಾಯಣ ಕುಲಕರ್ಣಿ, ನಮ್ರತಾ ನಾರಾಯಣ ಕುಲಕರ್ಣಿ 90.08. ಮುಂದಿನ ಬಹುಮಾನಗಳನ್ನ ಶ್ರೀ ರಾಘವೇಂದ್ರ ನಾಡಗೌಡ ಅವರು ಕೊಡಬೇಕಂತ ಕೇಳ್ಕೊತೀನಿ. ಅನಿರುದ್ಧ ವಿದ್ಯಾಸಾಗರ ರೇವೂರ್, ಅನಿರುದ್ಧ ವಿದ್ಯಾಸಾಗರ ರೇವೂರ್ 89.6, ಹಿಂದಿಯಲ್ಲಿ 100ಕ್ಕೆ 100. ವಾಣಿ ವಿಲಾಸ ಕರದಗೀಕರ್, ವಾಣಿ ವಿಲಾಸ ಕರದಗೀಕರ್ 89.76, ಹಿಂದಿಯಲ್ಲಿ 100ಕ್ಕೆ 100. ಭಾವನಾ ಪ್ರಾಣೇಶ ಉಡಬಾಲ್ಕರ್, ಭಾವನಾ ಪ್ರಾಣೇಶ್ ಉಡಬಾಲ್ಕರ್ 89.76. ಚಪ್ಪಳ ನಿಲ್ಲಬಾರದು ಅಂತ ನಾನು ಹಿಂದೆ